ಹಾಯ್ ಹಲೋ ನಮಸ್ಕಾರ, ನಿಮ್ಮ ನೆಚ್ಚಿನ ಗೀತ ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ ನಮಸ್ಕಾರ. ಇವತ್ತು ಹೊಸ ವರ್ಷ, ಅದಕ್ಕೆ ವಿಶ್ ಮಾಡಬೇಕಲ್ವಾ ನಿಮಗೆಲ್ಲ? ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಹ ಕುಟುಂಬಕ್ಕೂ, ದೇವರು ನಿಮಗೆಲ್ಲರಿಗೂ ಒಳ್ಳೆಯ ಮಾಡಲಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಡೈರಿ ಗಿಡದ ಬಗ್ಗೆ ತಿಳಿಸ್ತೀನಿ. ರೀಪಾಟಿಂಗ್ ಮಾಡ್ತಾ ಇದ್ದೀನಿ ನೋಡಿ ಅಂತೆ. ರೀಪಾಟಿಂಗ್ ಮಾಡೋ ಮೆಥಡ್ ನೋಡ್ಕೊಳ್ಳಿ, ಅದೇ ಥರ ಮಾಡಿ ಗಿಡನ ಬೆಳೆಸಿ ತುಂಬ ಚೆನ್ನಾಗಿರಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದೇದೇ ಏನಂದರೆ, ಟೀ ಪುಡಿನ ತೊಗೋಬೇಕಾಗುತ್ತೆ. ಅರ್ಧ ಕೆ ಜಿ ಟೀ ಪುಡಿನ 4 ನೀರಲ್ಲಿ ಚೆನ್ನಾಗಿ ತೊಳಿಬೇಕು. ತೊಳೆದ ನಂತರ ಅದನ್ನು ಫಿಲ್ಟರ್ ಮಾಡ್ಕೋಬೇಕು, ಅಂದರೆ ಸೋಸ್ಕೋಬೇಕು. 7-10 ಗಂಟೆ ಬೆಳಗ್ಗೆ ಜಾವ ಬಿಸಿಲಲ್ಲಿ ಒಣಸ್ಬೇಕು. ಒಂದು ವಾರ ಒಣಸ್ಬೇಕಾಗುತ್ತೆ, ದಿನ ತೊಳೆಯೋದಲ್ಲ. ಒಂದ್ಸಲ ಇವತ್ತು 4 ನೀರಲ್ಲಿ ತೊಳೆದ್ರೆ ಮಾರನೇ ದಿನ ಬಿಸಿಲಲ್ಲಿ ಒಣಸ್ಬೇಕು. ಇವತ್ತಿಂದಲೇ ಒಣಸ್ತಾರೆ ಸಾಕು, ಒಂದು ವಾರ ಮಟ್ಟಕ್ಕೆ. ಮತ್ತು ಕುರಿ ಗೊಬ್ಬರನೂ ಅಷ್ಟೇ, ಅದು ತೊಳೆಯೋದಲ್ಲ, ಬಿಸಿಲಲ್ಲಿ ಹೀಗೆ ಒಣಸಿ 7-10 ಗಂಟೆ ಒಳಗೆ, ಬೆಳಗ್ಗೆ ಜಾವ. ಬೆಳಗ್ಗೆ ಜಾವ ಅಂದರೆ 6 ಗಂಟೆ ಆಗುತ್ತೆ. 7 ಗಂಟೆ ಆಗಲಿ 6 ಗಂಟೆ, 6 ಗಂಟೆಗೆಲ್ಲ ಮಾಡೋಕ್ಕೆ ಹೋಗಬೇಡಿ ನೀವು. 7 ಗಂಟೆಯಿಂದ 10 ಗಂಟೆ ಒಳಗಡೆ ಒಣಸಿ, ಇದೇ ಥರ ಒಂದು ವಾರ ಒಣಸಿ. ನಂತರ ಅದು ಮಿಕ್ಸಿ ಜಾರಿಗೆ ಹಾಕಿ ಪೌಡ್ರ್ ಮಾಡಿ, ಇಲ್ಲ ಕಲ್ಲಲ್ಲಿ ಪುಡಿ ಮಾಡ್ತೀನಿ ಅಂದರೆ ಪುಡಿ ಮಾಡ್ಕೊಳ್ಳಿ. ಅದು ಆಗಲ್ಲ ಅಂದರೆ ಕೈಯಲ್ಲಿ ತೊಗೊಳಿದ್ರೆ ಅಳತೆ ನಮಗೆ ಪ್ರಮಾಣ ಸಿಗಲ್ಲ. ಕುರಿ ಗೊಬ್ಬರ ಜಾಸ್ತಿ ಆಗಿಬಿಟ್ರೆ ಗಿಡ ಸುಟ್ಟೋಗುತ್ತೆ, ಅಂದರೆ ಸತ್ತು ಹೋಗ್ಬಿಡುತ್ತೆ ಅಂತ ಹೇಳ್ತಾ ಇರೋದ್ರು. ಅದಕ್ಕೋಸ್ಕರ ಪೌಡ್ರ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ದೊಡ್ಡ ದೊಡ್ಡ ತೋಟಕ್ಕೆ ಎಲ್ಲ ಹಾಗೆ ಹಾಕ್ತಾರೆ, ಬಟ್ ನಾವು ಪಾಟಲ್ಲಿ ರೀಪಾಟಿಂಗ್ ಮಾಡ್ತಾ ಇರೋ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಪ್ರಮಾಣ ತಿಳಿಸ್ತಾ ಇದ್ದೀನಿ. 2 ಇದ್ದರೆ ಸಾಕು, ನಿಮ್ಮ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಅದೇ ಥರ ಹೂವು ಜಾಸ್ತಿ ಆಗುತ್ತೆ. ನಾನು ದಾಸವಾಳ ಗಿಡ ತೋರಿಸ್ತೀನಿ. ದಾಸವಾಳ ಗಿಡದಲ್ಲಿ ಎಷ್ಟು ಹೂ ಬಿಡುತ್ತೆ ಅಂದರೆ ತುಂಬ ಹೂ ಬಿಡುತ್ತೆ. ಅದು ಬಿಟ್ಟು ಬೇರೆ ಗೊಬ್ಬರ ಯಾವುದೇ ಯೂಸ್ ಮಾಡೋಕ್ಕೆ ಹೋಗಬೇಡಿ ಗಿಡಕ್ಕೆ. ನಾನು ಹೇಳೋ ಮೆಥಡಲ್ಲಿ ಹಾಕಿ ಸಾಕು, ತುಂಬ ಚೆನ್ನಾಗಿ ಬಿಡುತ್ತೆ. ಖುಷಿಯಿಂದ ದೇವರಿಗೆ ಮುಡಿಸ್ಬೋದು ನೀವು ಹೂವನ್ನು, ಅಥವಾ ಗಿಡದಲ್ಲಿ ಇದ್ದರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದೇ ಗೊಬ್ಬರ ಬಳಸಿ, ನನಗೆ ಗಿಡ ಅಂದರೆ ತುಂಬ ಇಷ್ಟ, ಅದ್ರಿಗೋಸ್ಕರ. ಬನ್ನಿ ಸ್ಟಾರ್ಟ್ ಮಾಡೋಣ. ಇದು ಅಲೋವೆರಾ ಇತ್ತು, ಹಾಗಾಗಿ ಆ ಪಾಟನ್ನು ಖಾಲಿ ಮಾಡ್ತಾ ಇದ್ದೀನಿ. ಅಲೋವೆರಾನ ತೆಗೆದುಬಿಟ್ಟೆ ನಾನು. ನಂತರ ಇದು ವೇಸ್ಟ್ ಗಿಡ ಒಂದು ಬೆಳೆದಿತ್ತು, ಅದು ಕಟ್ ಮಾಡಿ ಹಾಕ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನಂತರ ಇದು ಮಣ್ಣು ಇದೆಯಲ್ವಾ, ತುಂಬ ಗಟ್ಟಿಯಾಗಿತ್ತು, ಕಸ ಇತ್ತು, ಇದರಲ್ಲೇ ರೀಪಾಟಿಂಗ್ ಮಾಡ್ತೀನಿ ನಾನು. ಮಣ್ಣನ್ನು ಲೂಸ್ ಮಾಡಬೇಕಾಗುತ್ತೆ. ಹೊರಗಡೆ ಮಾತ್ರ ಒಣಗಿದೆ ಮಣ್ಣು, ಒಳಗಡೆ ಹಸಿ ಹಸಿಯಾಗಿದೆ, ನೋಡ್ಬೋದು ನೀವು. ಒಂದು ಬೇಸನಲ್ಲಿ ನಾನು ಪಾಟನ್ನು ಉಲ್ಟ ಹಾಕಿ ಮಣ್ಣನ್ನು ಹಾಕಿದ್ದೀನಿ. ಇದು ಹೆರೆಹುಳನೂ ಇದೆ ಇದರಲ್ಲಿ, ತೆಂಗಿನ ಚಿಪ್ಪಿದು ಇಲ್ಲಿ ನೋಡ್ಬೋದು ನೀವು, ಹೆರೆಹುಳ ಎಲ್ಲ ಇದೆ. ಅದಕ್ಕೋಸ್ಕರ ಇದೇ ಮಣ್ಣೇ ಹಾಕ್ತೀನಿ ನಾನು, ಉಪಯೋಗ ಮಾಡ್ಕೊಳ್ತೀನಿ ಇದನ್ನು, ಮಣ್ಣನ್ನು. ಅಲ್ಲಿ ಹೋಲೆಲ್ಲ ಇದೆಯಲ್ಲ, ಅಲ್ಲಿ ಕವರ್ ಮಾಡಬೇಕಾಗುತ್ತೆ, ಅಂದರೆ ತೆಂಗಿನಕಾಯಿ ಚಿಪ್ಪು ಇಡಬೇಕಾಗುತ್ತೆ. ಕಲ್ಲಾದರೆ ಕಲ್ಲು, ತೆಂಗಿನಕಾಯಿ ಚಿಪ್ಪಾದರೆ ಚಿಪ್ಪು. ನಾನು ತೆಂಗಿನಕಾಯಿ ಚಿಪ್ಪು ಇಡ್ತಾ ಇದ್ದೀನಿ. ನಂತರ ಇದನ್ನು ನೋಡಿ, ನೀಟಾಗಿ ರೌಂಡಲ್ಲಿ ಹಾಕೋಬೇಕಾಗುತ್ತೆ. ಇದು ಮಣ್ಣನ್ನು ಪುಡಿ ಮಾಡಬೇಕಾಗುತ್ತೆ, ನೋಡ್ಬೋದು ನೀವು. ಗಟ್ಟಿ ಗಟ್ಟಿ ಇದೆ, ಮೇಲ್ಗಡೆ ಮಾತ್ರ ಕೆಸರು ಥರ, ಒಳಗಡೆ ಗಟ್ಟಿ ಇದೆ ನೋಡಿ. ಎಷ್ಟು ಗಟ್ಟಿ ಇದೆ ಅಂದರೆ ಮಣ್ಣು ಒಡಿಬೇಕಾಗುತ್ತೆ, ಗಟ್ಟಿ ಗಟ್ಟಿ ಇರೋ ಮಣ್ಣು ಅದು ಹಾಕೋಬಾರ್ದು. ಹಾಗಾಗಿ ಚೆನ್ನಾಗಿ ಪುಡಿ ಮಾಡ್ಕೋಬಿಡೋಣ ಮಣ್ಣೆಲ್ಲ. ನಾವು ಚೆನ್ನಾಗಾಗಿದೆ ಅದು ಪುಡಿ ಮಾಡಿ. ನಂತರ ನಾವು ಇದನ್ನು ಗಿಡ ಇದೆಲ್ಲ ಸಣ್ಣ ಪಾಟಲ್ಲಿ ನಾನು ಹಾಕಿಟ್ಟಿದ್ದನ್ನು, ಇವಾಗ ದೊಡ್ಡದಾಗಿದೆ ಗಿಡ ಇದು, ಡೈರಿ ಗಿಡ. ಹಾಗಾಗಿ ನಾನು ರೀಪಾಟಿಂಗ್ ಮಾಡೋಕ್ಕೆ ಇದು ಪಾಟಿಂದ ತೆಗೆದು ಇನ್ನೊಂದು ಪಾಟಿಗೆ ಹಾಕಬೇಕು. ನೋಡಿ ಹೂವು ಹೆಂಗೆ ಬಿಟ್ಟಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಮೊಗ್ಗೆಷ್ಟು ಹಿಡ್ದಿದೆ ನೋಡಿ, ನಾ ಹೇಳಿದ ಮೆಥಡಲ್ಲಿ ನೀವು ಮಾಡಿ. ಎಷ್ಟು ಮಗ್ಗು ಹಿಡ್ದಿದೆ ಅಂದರೆ ಅಷ್ಟು, ತುಂಬ ಮಗ್ಗು ಹಿಡ್ದಿದೆ ಒಂದು ಗಿಡದಲ್ಲಿ. ಅದು ಗಿಡಕ್ಕೆ ಒಂದು ಸಪೋರ್ಟಿಗೆ ಒಂದು ಹೋಲ್ ಇಟ್ಟಿದ್ದೆ ನಾನು, ಹಾಗಾಗಿ ತೆಗಿತಾ ಇದ್ದೀನಿ. ಇದು ತೆಗೆಯುವಾಗ ನಿಧಾನಕ್ಕೆ ತೆಗಿಬೇಕಾಗುತ್ತೆ, ಏಟಾಗಬಾರ್ದು. ಅಕಸ್ಮಾತ್ ಆ ರಂಬೆ, ಇನ್ನೊಂದು ರಂಬೆ ಏನಾದ್ರು ಕಟ್ಟಾದರೆ ಇನ್ನೊಂದು ಪಾಟಲ್ಲಿ ಹಾಕಿದ್ರೆ ಬರುತ್ತೆ, ತೊಂದರೆ ಇಲ್ಲ. ಈಗ ಈ ಪಾಟಲ್ಲಿರೋದು ಮಣ್ಣನ್ನು ಲೂಸ್ ಮಾಡಬೇಕಾಗುತ್ತೆ. ಅಂದರೆ ಗಿಡ ತೆಗೆಯುವಾಗ ಗಟ್ಟಿ ಇದ್ದರೆ ತೆಗೆದ್ರೆ ಪಟ್ಟಂತ ಮುರಿದೋಗುತ್ತೆ, ಅದಕ್ಕೋಸ್ಕರ ಲೂಸ್ ಮಾಡ್ತಾ ಇದ್ದೀನಿ ಮಣ್ಣು. ಸಪೋರ್ಟಿಗೆ ಯಾರೂ ಇಲ್ಲ ಆಗಿದ್ರು, ಹಾಗಾಗ ಆ ಕಡೆ ಈ ಕಡೆ ಕಾಲಿಟ್ಟು ಮಧ್ಯೆ ಪಾಟ್ ಇಟ್ಟು ಗಿಡನ ನಾನು ತೆಗಿತಾ ಇದ್ದೀನಿ, ನೋಡ್ಬೋದು ನೀವು. ತುಂಬ ಗಟ್ಟಿಯಾಗಿದೆ, ಅಂದರೆ ಸಣ್ಣ ಮರಿ ಇದ್ದಾಗ ನಾನು ಹಾಕಿರೋದು ಗಿಡ, ಅದು ದೊಡ್ಡದಾಯ್ತಲ್ಲ, ಅದು ಸಪೋರ್ಟಿಗೆ ಏನು ಸಾಕಾಗ್ತಾ ಇಲ್ಲ ಇತ್ತು, ಅದಕ್ಕೋಸ್ಕರ ನಾನು ರೀಪಾಟಿಂಗ್ ಮಾಡ್ತಾ ಇದ್ದೀನಿ. ಇದನ್ನು ತೆಗೆದ ನಂತರ ಒಂದು ರಂಬೆ ಕಟ್ಟಾಯಿತು, ನೀವು ನೋಡ್ಬೋದು ಅದನ್ನು. ಆ ರಂಬೆ ಕಟ್ಟಾಗಿದ್ದನ್ನು ಸೈಡಲ್ಲಿ ಇಡ್ತೀನಿ. ಆ ಸಣ್ಣ ಪಾಟಲ್ಲಿ ಡೈರಿ ಗಿಡ ಇತ್ತಲ್ಲ, ಅದನ್ನು ತೆಗೆದು ಈ ಪಾಟಿಗೆ ಸುರುಕ್ತಾ ಇದ್ದೀನಿ ಮಣ್ಣನ್ನು. ಒಂದು ಬೇರು ಬಂತು ನೋಡಿ, ಆ ಗಿಡದೇ ಬೇರದು, ನಾನು ತೋರಿಸ್ತಾ ಇರೋದಂಥದ್ದು ಇದು. ಅದನ್ನು ನಾನು ಆ ಕಡೆ ಹಾಕ್ತೀನಿ. ಇದು ಟೀ ಪುಡಿ, ನಾನು ತೋರಿಸ್ತಾ ಇರೋದಂಥದ್ದು ಇದು.
ಮಣ್ಣು ಮೇಲೇ ಉದುರಿಸ್ತಾ ಇದ್ದೀನಿ ನಾನು, ಒಂದೆರಡು ಸ್ಪೂನ ಉದುರಿಸ್ತಾ ಇದ್ದೀನಿ. ನಂತರ ನಾನು ಕೈ ಆಡಿಸ್ತಾ ಇದ್ದೀನಿ ಇದನ್ನು. ನಂತರ ಇದು ಗಿಡ ನಾನು ತೋರಿಸಿದೆ, ಡೈರಿ ಗಿಡ ಕಟ್ಟಾಗಿ ಹೋಗಿದೆ, ಅದು ಅಲ್ಲೇ ಎತ್ತಿಟ್ಟಿದ್ದೀನಿ, ಈಗ ನೋಡ್ತಾ ಇರ್ಬೋದು ಸೈಡಲ್ಲಿ. ಇದನ್ನು ಪಾಟ್ ಒಳಗಡೆ ಇಡ್ತಾ ಇದ್ದೀನಿ, ಪಾಟು ಒಳಗೆ ಮಧ್ಯದಲ್ಲೇ ಇಡಬೇಕಾಗುತ್ತೆ, ಸೈಡ್ ಇಟ್ಟರೆ ಬೆಳವಣಿಗೆ ಆಗಲ್ಲ. ಬಾಡುಗಿದು ಎಲೆನ ನಾನು ತೆಗಿತಾ ಇದ್ದೀನಿ. ಮಣ್ಣು ನೋಡಿ, ದಂಟೆ ಆ ಥರ ಕಾಣ್ತಿದ್ಯಲ್ವ ನಿಮಗೆ. ಸೆಂಟ್ರಿ ಇಟ್ಕೋಬಿಟ್ಟು, ನಂತರ ಒಂದು ಕೈಯಲ್ಲಿ ಇಟ್ಕೋಬಿಟ್ಟು ಇನ್ನೊಂದು ಕೈಯಿಂದ ನಾನು ಅದಕ್ಕೆ ಮಣ್ಣು ಹಾಕ್ತಾ ಇದ್ದೀನಿ. ನೋಡ್ಬೋದು ಕೈಯಲ್ಲೇ ಉದುರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಒಂಚೂರು ಏನಾದರೂ ಮಿಸ್ಟೇಕ್ ಆದರೆ ಗಿಡ ಮುರಿದೋಗ್ಬಿಡುತ್ತೆ, ಅಷ್ಟು ದಂಟು. ಅದಕ್ಕೆ ಗಿಡ ಅಂತಿರಲ್ವ, ಅದು ತುಂಬ ಗಟ್ಟಿ ಇರಲ್ಲ, ತುಂಬ ಸ್ಮೂತ್ ಅಂದರೆ ಅಷ್ಟು ಸ್ಮೂತಾಗಿರುತ್ತೆ ಡೈರಿ ಗಿಡ. ಹಾಗಾಗಿ ಹುಷಾರಾಗಿ ಗಿಡ ಹಾಕ್ಕೋಬೇಕಾಗುತ್ತೆ. ಡೈರಿ ಗಡ್ಡೆಯೂ ಸಿಗುತ್ತೆ, ಗಡ್ಡೆ ನಿಮಗೆ ಹೊರಗಡೆ ಎಲ್ಲಾದರೂ ನರ್ಸರಿಯಲ್ಲಿ ಸಿಗುತ್ತೆ. ಇದು ಗಿಡನ ಸಣ್ಣ ಮರಿ ಇದ್ದಾಗಲೇ ತಂದು ಸಣ್ಣ ಪಾಟಲ್ಲಿ ಹಾಕಿಟ್ಟಿದ್ದು, ಅದು ಜಾಗ ಸಾಕಾಗಿಲ್ಲಲ್ವ, ಅದಕ್ಕೆ ರೀಪಾಟಿಂಗ್ ಮಾಡ್ತಾ ಇದ್ದೀನಿ. ಇದು ಮಣ್ಣನ್ನು ಗಟ್ಟಿ ಗಟ್ಟಿ ಇದೆ, ಸ್ವಲ್ಪ ಒಡೆದು 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 ಹಾಕ್ತಾ ಇದ್ದೀನಿ. ಎರೆಹುಳ ಇದೆ ಇದರಲ್ಲಿ ಮಣ್ಣಲ್ಲಿ, ಮತ್ತು ವೇಸ್ಟ್ ಮಾಡೋಕ್ಕೂ ಆಗಲ್ಲ, ಎರೆಹುಳ ಇದ್ದರೆ ಒಳ್ಳೆಯದು ತುಂಬ. ಇಲ್ಲಿ ನೋಡಿ ಗಿಡನ ಸ್ವಲ್ಪ ಒತ್ತುತ್ತಾ ಇದ್ದೀನಿ, ಅಲ್ಲೇ ಮಣ್ಣನ್ನೇ ಇಟ್ಕೊಳ್ತಾ ಇದ್ದೀನಿ. ಒಂದು ಕೈಯಲ್ಲಿ ಗಿಡ ಇಟ್ಕೊಳಿದ್ದೀನಿ ನಾನು, ತುಂಬ ಗಟ್ಟಿ ಇದೆ, ಒಡೆದು ಒಡೆದು ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ಮಣ್ಣನ್ನು, ಜಾಸ್ತಿ ಹಾಕ್ಕೋಬಿಟ್ರೆ ಗಿಡ ಏಟಾಗಿ ಮುರಿದೋಗ್ಬಿಡುತ್ತೆ. ಸ್ವಲ್ಪ ಅಲ್ಲಿ ಅಲ್ಲಿ ಪ್ರೆಸ್ ಮಾಡೋಣ ನಾವು, ಅದು ಸಪೋರ್ಟಿಗೆ ನಿಲ್ಲಬೇಕಲ್ವ ಗಿಡ, ಅದು ಅದಕ್ಕೋಸ್ಕರ ನೋಡ್ಬೋದು ನೀವು. ನಂತರ ನಾನೇನು ಮಾಡ್ತೀನಿ ಅಂದರೆ, ಯಾವುದಾದ್ರೂ ಒಂದು ಕಡ್ಡಿ ಬೇಕಾಗುತ್ತೆ ಸಪೋರ್ಟಿಗೆ, ಅದು ಗಿಡಕ್ಕೆ, ಆ ಕಡ್ಡಿನ ಇಡ್ತಾ ಇದ್ದೀನಿ. ಯಾವುದಾದ್ರೂ ದಪ್ಪ ಕಡ್ಡಿ ಇಟ್ಟರೆ ಇಡಿ. ನಂತರ ನಾನು ಅದು ಡೈರಿ ಗಿಡನ ಮತ್ತು ಕೋಲಿಗೆ ಗಂಟು ಕಟ್ತಾ ಇದ್ದೀನಿ ಒಂದು ದಾರ ತೊಗೋಬಿಟ್ಟು. ಯಾವುದಾದ್ರೂ ಮಿಷಿನ್ ದಾರ ತೊಗೋಬೇಡಿ, ಯಾವುದಾದ್ರೂ ದಾರ ತೊಗೊಳ್ಳಿ ಕಟ್ಟಿ, ಆದರೆ ಏಟಾಗಬಾರ್ದು ಗಿಡಕ್ಕೆ ಮಾತ್ರ. ನಂತರ ಇನ್ನೊಂದು ರಾಡ್ ಬೇಕಾಗಿತ್ತು ನನಗೆ, ಅಂದರೆ ಇನ್ನೊಂದು ಕೋಲ್ ಬೇಕಾಗಿತ್ತು, ಕೋಲ್ ಸಿಕ್ಕಿಲ್ಲ, ನೆಲ ಹೊಸ ಸ್ಟಿಕ್ಕದು ಒಂದು ರಾಡ್ ಇತ್ತು, ಅದಕ್ಕೆ ಕಟ್ತಾ ಇದ್ದೀನಿ ನಾನು ಒಂದು ದಾರ. ನಾನು ಸ್ವಲ್ಪ ಸಿಟ್ಟಲ್ಲಿದ್ದೆ, ಏನು ಅಂದ್ಕೊಳಕ್ಕೆ ಹೋಗಬೇಡಿ. ಇವಾಗ ಅದು ಸಪೋರ್ಟಿಗೆ ಕಟ್ತಾ ಇದ್ದೀನಿ ದಾರನ, ಗಿಡ ಬಗ್ಗೋಗ್ಬಾರ್ದು ಅಂತ. ಅದ್ರಿಗೋಸ್ಕರ ಒಂದು ಗಿಡದಲ್ಲಿ ಎಷ್ಟು ಮಗ್ಗಿಡ್ತಿತ್ತಲ್ವ, ಅದ್ರಿಗೋಸ್ಕರ ಸಪೋರ್ಟಿಗೆ ಕಟ್ತಾ ಇರೋದು ನಾನು. ಅದನ್ನು ನೋಡ್ಬೋದು ನೀವು. ನಂತರ ಇದು ಆಗಿದೆ ನೋಡಿ, ಆಗಿದೆ ಇದು. ಮತ್ತೊಂದು ಸ್ವಲ್ಪ ಮಣ್ಣು ಹಾಕ್ಕೋಬೇಕಾಗುತ್ತೆ ನಾವು, ನಿಧಾನಾಗಿ ಅಲ್ಲಿ ಅಲ್ಲಿ ಸ್ವಲ್ಪ ಹರಡಾಕಿದ್ರೆ ಸಾಕು, ತುಂಬ ಒತ್ತದೇನು ಬೇಕಾಗಿಲ್ಲ ಮಣ್ಣನ್ನು. ಕಲ್ಲು ಮಾತ್ರ ಇರಬಾರ್ದು, ಸ್ಮೂತ್ ಇರಬೇಕು ಮಣ್ಣು. ಇವಾಗ ಏರ್ಸ್ಕೊಟ್ಟಿದ್ದಾಗಿದೆ ಇದು ಮಣ್ಣನ್ನು, ಇಲ್ಲಿಗೆ ಮುಗೀತು ಇದು ಮಣ್ಣೆಲ್ಲ ಹಾಕಿದ್ದು ಡೈರಿ ಗಿಡದು. ಏನೋ ಇತ್ತದು, ಏನೋ ಸಿಕ್ತು ಕೈಗೆ, ಅದಕ್ಕೆ ಬಿಸಾಕಿದೆ ನಾನು. ನಾನು ಕುರಿ ಗೊಬ್ಬರ ಅಂತ ಹೇಳಿದೆ ಅಲ್ವಾ, ಇದೆ ನೋಡಿ, ಒಂದು ಬಕೆಟಲ್ಲಿ ಹಾಕಿಟ್ಬಿಟ್ಟಿದ್ದೀನಿ. ಅಷ್ಟು ಅಲ್ಲ, ತುಂಬ ಗಿಡ ಇದೆ, ಅದ್ರಿಗೋಸ್ಕರ ಕುರಿ ಗೊಬ್ಬರ ಇದು ನಾನು ತೋರಿಸ್ತಾ ಇರೋದಂಥದ್ದು. ಇದೊಂದು ಎರಡು ಸ್ಪೂನ್ ಹಾಕ್ತೀನಿ ನಾನು, ಇವಾಗ ಎರಡು ಸ್ಪೂನ್ ಹಾಕಿದ್ರೆ ನಾನು ಒಂದೂವರೆ ತಿಂಗಳ ಬಿಟ್ಟು ಮತ್ತೊಂದು ಸ್ಪೂನ್ ಹಾಕ್ತೀನಿ ಅಷ್ಟೇ. ಇವಾಗ ನೋಡಿ ರೆಡಿಯಾಗಿದೆ, ಈ ದಂಟು ಮುರಿದೋಗಿತ್ತಲ್ಲ ಗಿಡ, ಇದನ್ನು ಹಾಕ್ತೀನಿ, ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ ಇದನ್ನು. ಇದು ಹಾಕಿದ್ರೂ ಬರುತ್ತೆ, ಇಲ್ಲಿಂದ ಇಲ್ಲಿವರೆಗೂ ಮಣ್ಣು ಹಾಕಬೇಕಾಗುತ್ತೆ, ಸ್ವಲ್ಪ ಹುಷಾರಲ್ಲಿ ಹಾಕಬೇಕಾಗುತ್ತೆ ನೋಡಿ. ಇದನ್ನು ಪಾಟ್ ಖಾಲಿದೆ, ರಿಪೋರ್ಟಿಂಗ್ ಮಾಡ್ತೀನಿ. ಇದು ಸಂಜೆ ಟೈಮ್ ತೆಗೆದಿರೋದಂಥದ್ದು ದಾಸವಾಳ ಗಿಡ, ಕಲರ್ ಕಲರ್ ದಾಸವಾಳ ಗಿಡ, ಬೆಳಗ್ಗೆ ಹೂವು ತುಂಬ ಆಗಿತ್ತು, ಕಿತ್ತಿದೆ. ಇದು ಸಂಜೆ ಟೈಮಿಂದ ಇದು ಹೂವು ಬಿಟ್ಟಿರೋದು ದಾಸವಾಳ ಗಿಡ, ಸಾರಿ ಹೂವು. ಇದಕ್ಕೂ ಅಷ್ಟೇ, ನಾನು ಹೇಳಿದ ಮೆಥಡ್ ಗೊಬ್ಬರ ಇದೆ ಅಲ್ವಾ, ಅದೊಂದು ಸ್ಪೂನ್ ಇದೊಂದು ಸ್ಪೂನ್ ಹಾಕಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಗಿಡ, ತುಂಬ ಹೂವುಗಳು ಇರುತ್ತೆ ನೋಡಿದ್ರಲ್ವಾ ನೀವು. ಇವಾಗ ಇದು ಮಾರನೇ ದಿನ, ಅಂದರೆ ಇವತ್ತು ಬೆಳಗ್ಗೆ ತೆಗೆದಿರೋದಂಥದ್ದು ವೀಡಿಯೋನ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಡೈರಿ ಗಿಡ, ನೀವೇ ನೋಡ್ಬೋದು. ಗಿಡ ತುಂಬ ಮಗ್ಗಿದೆ, ಹೂವು ಇದೆ ನೋಡಿ. ಆದರೆ ಬಿಸಿಲಲ್ಲಿ ಇಡಬಾರ್ದು, ಇವಾಗ ನೆರಳಲ್ಲಿ ಹೊರಗಡೆ ಒಯ್ದಿಟ್ಬಿಡ್ಬೇಕಾಗುತ್ತೆ ನೋಡ್ಬೋದು.